ನಮಸ್ಕಾರ, ಮುಖ್ಯಾಂಶಗಳು. ಇಂದಿನಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ. 10 ದಿನಗಳ ಕಲಾಪಕ್ಕೆ ಸಕಲ ಸಿದ್ಧತೆ. ನಾಳೆಯಿಂದ ಸಂಸತ್ ಅಧಿವೇಶನ, ಸುಗಮ ಕಲಾಪಕ್ಕೆ ಇಂದು ಸರ್ವಪಕ್ಷ ಸಭೆ. ಜಮ್ಮು ಕಾಶ್ಮೀರದ ಮುಜಗುಂದ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳಿಂದ 3 ಭಯೋತ್ಪಾದಕರ ಹತ್ಯೆ, ಪ್ರಮುಖ ಸಂಚುಕೋರನ ಬಂಧನ. ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯ, ಗೆಲುವಿನ ಹೊಸ್ತಿಲಲ್ಲಿ ಭಾರತ. ವಾರ್ತೆಗಳ ವಿವರ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಇಂದಿನಿಂದ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದ್ದು, ಅದಕ್ಕಾಗಿ ಕುಂದಾ ನಗರಿ ಸಜ್ಜಾಗಿದೆ. ಅಧಿವೇಶನದ ಕಲಾಪಗಳು ಸುಸೂತ್ರವಾಗಿ ನಡೆಯಲು ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಲಾಗಿದೆ. 10 ದಿನಗಳ ಅಧಿವೇಶನದಲ್ಲಿ ರೈತರ ಸಾಲ ಮನ್ನಾ, ಕಬ್ಬು ಬೆಳೆಗಾರರ ಬಾಕಿ ಪಾವತಿ, ಬರ ಮತ್ತು ನೆರೆ ಹಾವಳಿ ಸೇರಿದಂತೆ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪವಾಗುವ ನಿರೀಕ್ಷೆ ಇದೆ. ಆರಂಭದ ದಿನವಾದ ಇಂದು ವಿವಿಧ ರೈತ ಸಂಘಟನೆಗಳು ಸುವರ್ಣಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲು ಮುಂದಾಗಿರುವುದರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಧು. ಮಧು ಅವರೇ, ಇಂದಿನಿಂದ 10 ದಿನಗಳ ಅಧಿವೇಶನ ಆರಂಭ ಆಗ್ತಾ ಇದೆ, ಅದಕ್ಕಾಗಿ ಸರ್ಕಾರ ಯಾವೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ? ಮತ್ತೊಮ್ಮೆ ಪ್ರಶ್ನೆ ಕೇಳೋಕ್ಕಾಗತ್ತಾ? ಮಧು ಅವರೇ, ಇಂದಿನಿಂದ ನಡೆಯುವಂತ ಅಧಿವೇಶನಕ್ಕೆ ಸರ್ಕಾರ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ? ಅಶೋಕ್, ಇಂದಿನಿಂದ ಬೆಳಗಾವಿಯಲ್ಲಿ ನಡೆಯುವಂತಹ ಸುವರ್ಣಸೌಧದಲ್ಲಿ ನಡೆಯುವಂತಹ ಅಧಿವೇಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಿಗು ಬಂದೋಬಸ್ತುಗೋಸ್ಕರ ಸುಮಾರು 4,500 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಹಾಗೆಯೇ ಹಿರಿಯ ಅಧಿಕಾರಿಗಳ ತಂಡ ಈಗಾಗಲೇ ಬೆಳಗಾವಿಗೆ ಆಗಮಿಸಿದ್ದು, ನಿನ್ನೆಯಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಕಲಾಪ ಎಷ್ಟೊತ್ತಿಗೆ ಶುರುವಾಗುತ್ತೆ? ಸುಮಾರು ನಮಗೆ ಇರುವ ಮಾಹಿತಿ ಪ್ರಕಾರ 12 ಗಂಟೆಗೆ ಶುರುವಾಗಬಹುದು. ಹಾಗೆಯೇ ಇವತ್ತು ಪ್ರಮುಖವಾಗಿ ರಾಜ್ಯದಲ್ಲಿ ಅಗಲಿದಂತಹ ಗಣ್ಯರಿಗೆ ಸಚಿವರಾದಂತಹ ದಿವಂಗತ ಅನಂತಕುಮಾರ್, ಮಾಜಿ ಸಚಿವ ಜಾಫರ್ ಷರೀಫ್ ಹಾಗೂ ಅಂಬರೀಷ್ ಅವರಿಗೆ ಸಂತಾಪ ಸೂಚಿಸುವಂತಹ ಸಾಧ್ಯತೆಗಳಿದೆ ಅಶೋಕ್. ಆಮೇಲೆ ಮುಖ್ಯವಾಗಿ ಇವತ್ತು ಪ್ರತಿಪಕ್ಷ ಬಿಜೆಪಿ ರೈತರ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ, ಇದ್ರ ಬಗ್ಗೆ ಏನು ಮಾಹಿತಿ ಇದೆ ನಿಮ್ಮ ಹತ್ರ? ನಿನ್ನೆ ಬೆಳಗಾವಿಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಯಡಿಯೂರಪ್ಪನವರು ಸಭೆ ಕರೆದು ಈಗಾಗಲೇ 1 ಲಕ್ಷಕ್ಕೆ ಹೆಚ್ಚು ರೈತರನ್ನು ಸೇರಿಸಿ ಮೆರವಣಿಗೆಯ ಮೂಲಕ ಸುವರ್ಣಸೌಧಕ್ಕೆ ಬೃಹತ್ ರ್ಯಾಲಿಯಲ್ಲಿ ಹೋಗುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಪ್ರತಿಭಟನೆ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆಯೇ ನಿನ್ನೆ ಪ್ರತಿಪಕ್ಷವಾದಂತಹ ಬಿಜೆಪಿ ರೈತರ ಸಮಸ್ಯೆಗಳನ್ನು ಮುಂದಿಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಕಬ್ಬು ಬೆಳೆಗಾರರ ಬೇಡಿಕೆಗಳಿರ್ಬೋದು, ಬೆಲೆ ಪರಿಹಾರ ಇರ್ಬೋದು, ಹಾಗೆಯೇ ನಿನ್ನೆ ರೈತರಿಗೆ ಯಾವ ಎಲ್ಲ ತೊಂದರೆಗಳಿವೆ ಆ ಎಲ್ಲ ಸಮಸ್ಯೆಗಳನ್ನು ಈ ಅಧಿವೇಶನದಲ್ಲಿ ಚರ್ಚಿಸುವಂತಹ ಸಾಧ್ಯತೆ ಇದೆ ಅಶೋಕ್. ಮಧು ಅವರೇ, ಮುಖ್ಯವಾಗಿ ಸರ್ಕಾರ ಉತ್ತರ ಕರ್ನಾಟಕವನ್ನು ಬಹಳಷ್ಟು ಕಡೆಗಣಿಸಿದೆ ಅನ್ನುವಂಥ ಆರೋಪವನ್ನು ಪ್ರತಿಪಕ್ಷಗಳು ಮಾಡುತ್ತವೆ. ಹಾಗಾಗಿ ಈ ಬಾರಿ ಅಧಿವೇಶನದಲ್ಲಿ ಆ ಭಾಗಕ್ಕೆ ಏನಾದರೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂತಹ ಸಾಧ್ಯತೆಗಳಿವೆಯಾ? ಈಗಾಗಲೇ ವಿರೋಧ ಪಕ್ಷವಾದಂತಹ ಬಿಜೆಪಿ ರೈತರ ಹಾಗೂ ಉತ್ತರ ಕರ್ನಾಟಕಕ್ಕೆ ಬೇಕಾದಂತಹ ಎಲ್ಲ ಏನೇನ ಪ್ರಶ್ನೆಗಳನ್ನು ಕೇಳಬೇಕು, ಏನೇನ ಚರ್ಚೆಗಳನ್ನು ಮಾಡಬೇಕು ಅನ್ನೋದರ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕಿತ್ತೂರನ್ನು 7 ವರ್ಷ ಆಯಿತು ಅದನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಿ ಇಲ್ಲಿವರೆಗೂ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಕಲ್ಪಿಸಿಲ್ಲ ಅಂತಹ ದೂರುಗಳು ಕೇಳಿಬರ್ತಾ ಇವೆ. ಹೀಗಾಗಿ ಕಿತ್ತೂರು ಸೇರಿದಂತೆ ಬೆಳಗಾಂ ಹಾಗೂ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಗೆ ಕುಡಿಯುವ ನೀರಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇವೆಲ್ಲವುಗಳನ್ನು ಚರ್ಚಿಸುವ ಸಾಧ್ಯತೆ ಇದೆ ಅಶೋಕ್. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮಧು ಅವರೇ.
ಬೆಳಗಾವಿಯಲ್ಲಿ ಇಂದಿನಿಂದ ಆರಂಭಗೊಳ್ಳಲಿರುವ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳ ಕುರಿತು ಸರ್ಕಾರದ ಗಮನ ಸೆಳೆಯಲು ಬಿಜೆಪಿ ಇಂದು ರೈತ ಸಮಾವೇಶ ಆಯೋಜಿಸಲಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಸಂಪೂರ್ಣ ಕಡೆಗಣಿಸಿದೆ. ಮೈಸೂರು ಹಾಗೂ ಹಾಸನ ಭಾಗಕ್ಕೆ ನೀಡಿರುವ ಪ್ರಾಶಸ್ತ್ಯವನ್ನು ಈ ಭಾಗಕ್ಕೂ ನೀಡುವ ಅಗತ್ಯವಿದೆ. ಇಂದು ಆಯೋಜಿಸಿರುವ ರೈತ ಸಮಾವೇಶದಲ್ಲಿ ಲಕ್ಷಕ್ಕೂ ಹೆಚ್ಚು ರೈತರು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದರು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದರೆ ಸರ್ಕಾರದ 10ರಿಂದ 12 ಇಲಾಖೆಗಳ ಕಚೇರಿಯನ್ನು ಸುವರ್ಣಸೌಧಕ್ಕೆ ವರ್ಗಾವಣೆ ಮಾಡುವ ಉದ್ದೇಶವಿತ್ತು. ಬೆಳಗಾವಿಯಲ್ಲಿ ಪ್ರತಿ ಅಧಿವೇಶನಕ್ಕೆ 6 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದ್ದು ಇದರ ಸದುಪಯೋಗವಾಗುತ್ತಿಲ್ಲ ಎಂದು ಅವರು ದೂರಿದರು. ಮಟ್ಟಕ್ಕೆ ಬಂದಿದೆ ನಮ್ಮ ಬೇಡಿಕೆಗಳನ್ನು. ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಲಕ್ಷ್ಮಣ ಸವದಿ ಇಂದು ಬೆಳಗ್ಗೆ ಬೆಳಗಾವಿಯಲ್ಲಿ ರೈತರ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಲೆ ಸರ್ಕಾರ ಹಿಡಿತ ಸಾಧಿಸಿ ರೈತರಿಗೆ ಬರಬೇಕಿದ್ದ ಬಾಕಿ ಹಣವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳು ಕಳೆದರೂ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಸಮ್ಮಿಶ್ರ ಸರ್ಕಾರ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈಡೇರಿಸಬೇಕು ಅಂತ ಹೇಳಿ ನಾಳೆ ಬೆಳಗ್ಗೆ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸಚಿವ ಸಂಪುಟ ವಿಸ್ತರಣೆ ಈಗಾಗಲೇ ನಿರ್ಧರಿಸಿರುವಂತೆ ಇದೇ 22ಕ್ಕೆ ನಡೆಯುವುದು ಖಚಿತ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂಬಂಧ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಮತ್ತಿತರ ಮುಖಂಡರು ಚರ್ಚಿಸಿ ತೀರ್ಮಾನಕ್ಕೆ ಬಂದಿದ್ದಾರೆ ಎಂದು ಅವರು ಹೇಳಿದರು. ಪೂರ್ವ ನಿಗದಿತ ಕಾರ್ಯಕ್ರಮದಂತೆ ಸಿದ್ದರಾಮಯ್ಯ ಅವರು ವಿದೇಶ ಪ್ರವಾಸ ಕೈಗೊಳ್ಳಲಿದ್ದು ಬೆಳಗಾವಿಯ ವಿಧಾನಸಭಾ ಅಧಿವೇಶನದ 2ನೇ ವಾರದ ಕಾರ್ಯಕಲಾಪಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಡಿಸೆಂಬರ್ 18ಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದರು. ಸಂಸತ್ತಿನ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭಗೊಳ್ಳಲಿದೆ. ಸುಮಾರು 1 ತಿಂಗಳು ನಡೆಯಲಿರುವ ಅಧಿವೇಶನಕ್ಕೆ 20 ದಿನ ಕಲಾಪದ ವೇಳಾಪಟ್ಟಿ ನಿಗದಿಪಡಿಸಲಾಗಿದೆ. ಅಧಿವೇಶನದಲ್ಲಿ ಮಹತ್ವದ 8 ವಿಧೇಯಕಗಳು ರಾಜ್ಯಸಭೆಯಲ್ಲಿ, 15 ಮಸೂದೆಗಳು ಲೋಕಸಭೆಯಲ್ಲಿ ಮಂಡನೆಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ ಲೋಕಸಭಾ ಚುನಾವಣೆಗೆ ಮುನ್ನ ನಡೆಯಲಿರುವ ಕೊನೆಯ ಪೂರ್ಣಮಟ್ಟದ ಸಂಸತ್ ಅಧಿವೇಶನ ಇದಾಗಿದೆ. ಉಭಯ ಸದನಗಳಲ್ಲಿ ಸುಗಮ ಕಲಾಪ ಖಾತ್ರಿಪಡಿಸಲು ಹಾಗೂ ರಾಜಕೀಯ ಪಕ್ಷಗಳ ಸಹಕಾರ ಕೋರಲು ಸರ್ಕಾರ ಇಂದು ಸರ್ವಪಕ್ಷಗಳ ಸಭೆ ಕರೆದಿದೆ. ರಾಜ್ಯಸಭಾ ಸಭಾಪತಿಯೂ ಆಗಿರುವ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಅವರು ಸಹ ಸರ್ವಪಕ್ಷಗಳ ಸಭೆ ನಡೆಸಲಿದ್ದಾರೆ. ಸ್ಪೀಕರ್ ಸುಮಿತ್ರಾ ಮಹಾಜನ್ ನಾಳೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರ ಸಭೆ ನಡೆಸಲಿದ್ದಾರೆ. ಅಧಿವೇಶನ 2019 ಜನವರಿ 8ರಂದು ಸಮಾಪನಗೊಳ್ಳಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕುರಿತ ಆರ್ಗನೈಸರ್ ಸಾಪ್ತಾಹಿಕ ಪತ್ರಿಕೆಯ ಸಂಪಾದಕರಾಗಿದ್ದ ಡಾಕ್ಟರ್ ಆಲ್ ಬಾಲಚಂದರ್ ರಚಿಸಿರುವ ನರೇಂದ್ರ ಮೋದಿ ಕ್ರಿಯೇಟಿವ್ ಡಿಸ್ರಪ್ಟರ್ ದ ಮೇಕರ್ ಆಫ್ ನ್ಯೂ ಇಂಡಿಯಾ ಕೃತಿಯನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ದೆಹಲಿಯಲ್ಲಿ ಇಂದು ಬಿಡುಗಡೆಗೊಳಿಸಲಿದ್ದಾರೆ. ಮಾತೃಭೂಮಿ ಪ್ರಕಾಶನದ ವ್ಯವಸ್ಥಾಪಕ ನಿರ್ದೇಶಕ ಪಿವಿ ಚಂದ್ರನ್ ಮುಖ್ಯ ಭಾಷಣಕಾರರಾಗಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದಿನಿಂದ 5 ದಿನಗಳ ಭೇಟಿಗಾಗಿ ಮ್ಯಾನ್ಮಾರ್ಗೆ ಪ್ರಯಾಣ ಬೆಳೆಸಲಿದ್ದಾರೆ. ಈ ವೇಳೆ ರಾಷ್ಟ್ರಪತಿ ಅವರು ನೇಪಿತೌ ಮತ್ತು ಯಾಂಗೂನ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿನ ಅಧ್ಯಕ್ಷ ಯು ವಿನ್ ಮಿಂಟ್ ಹಾಗೂ ಸ್ಟೇಟ್ ಕೌನ್ಸಿಲರ್ ಆಂಗ್ ಸಾನ್ ಸೂಕಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದೇ ವೇಳೆ ರಾಷ್ಟ್ರಪತಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ಮೂಲಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮ್ಯಾನ್ಮಾರ್ ಜೊತೆಗಿನ ಪ್ರಮುಖ ಪಾಲುದಾರಿಕೆಯನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಜಮ್ಮು ಕಾಶ್ಮೀರದ ಶ್ರೀನಗರ ಬಂದಿಪೋರ ಹೆದ್ದಾರಿ ಸಮೀಪದ ಮುಜಗುಂದ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ 3 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ಗುಂಡಿನ ಕಾಳಗದಲ್ಲಿ ಓರ್ವ ಯೋಧ ಹಾಗೂ 3 ನಾಗರಿಕರು ಗಾಯಗೊಂಡಿದ್ದಾರೆ. ಮುಜಗುಂದ್ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿಕೊಂಡಿರುವ ಖಚಿತ ಮಾಹಿತಿ ಆಧಾರದ ಮೇಲೆ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಕಟ್ಟಡವನ್ನು ಧ್ವಂಸಗೊಳಿಸಲಾಗಿದೆ. ಕಾರ್ಯಾಚರಣೆ ವೇಳೆ ಸುತ್ತಮುತ್ತಲ ಕಟ್ಟಡಗಳಿಗೂ ಹಾನಿಯುಂಟಾಗಿದೆ. ಹತ್ಯೆಗೊಳಗಾದ ಭಯೋತ್ಪಾದಕರನ್ನು ಲಷ್ಕರೆ ತೊಯ್ಬಾ ಉಗ್ರಗಾಮಿ ಸಂಘಟನೆಗೆ ಸೇರಿದವರು ಎಂದು ಗುರುತಿಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಈ ವರ್ಷ 225 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ.
ಈ ಮಧ್ಯೆ ಹಲವಾರು ಭಯೋತ್ಪಾದಕ ಕೃತ್ಯಗಳಲ್ಲಿ ಪಾಲ್ಗೊಂಡಿರುವ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ಸದಸ್ಯ ರಿಯಾಜ್ ಅಹಮದ್ನನ್ನು ಜಮ್ಮು ಕಾಶ್ಮೀರ ಪೊಲೀಸರು ಬಂಧಿಸಿದ್ದಾರೆ. ಈತ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ನಾಯಕ ಮೊಹಮ್ಮದ್ ಅಮೀನ್ ಆಪ್ತನಾಗಿದ್ದು ಯುವಕರನ್ನು ಉಗ್ರಗಾಮಿ ಸಂಘಟನೆಗೆ ಸೇರುವಂತೆ ಪ್ರೋತ್ಸಾಹಿಸುತ್ತಿದ್ದ. ಶ್ರೀನಗರದ ಪರಿಂಪೋರಾ ಭಯೋತ್ಪಾದನಾ ಕೃತ್ಯದಲ್ಲಿ ರಿಯಾಜ್ ಭಾಗಿಯಾಗಿದ್ದನೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಜೇಂದ್ರ ಗುಪ್ತಾ ತಿಳಿಸಿದ್ದಾರೆ. ಗೋವಿನ ಜೋಳ ಖರೀದಿ ಕೇಂದ್ರ ಸ್ಥಾಪಿಸುವಂತೆ ಹಾವೇರಿ ಜಿಲ್ಲೆಯ ರೈತರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬ್ಯಾಡಗಿ ತಾಲೂಕಿನ ಮೂಟೆಬೆನ್ನೂರಿನ ರೈತ ಮುಖಂಡ ಮಲ್ಲಿಕಾರ್ಜುನ ಬೆಂಬಲ ಬೆಲೆಯಡಿ ಗೋವಿನ ಜೋಳವನ್ನು ಖರೀದಿಸಿ ಪಡಿತರದ ಮೂಲಕ ಮಾರಾಟ ಮಾಡುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಆದರೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಸ್ಥಾಪಿಸದೆ ವಿಳಂಬ ಧೋರಣೆ ಅನುಸರಿಸಿ ರೈತರನ್ನು ಸಂಕಷ್ಟಕ್ಕೀಡು ಮಾಡಿದೆ ಎಂದು ಆರೋಪಿಸಿದರು. ಬೆಂಬಲ ಬೆಲೆ ಘೋಷಣೆ ಮಾಡ್ತೇವೆ ಅಂತೇಳಿ ಆ ಘೋಷಣೆ ಆಗೈತೆ ಹೊರತು ಎಲ್ಲಿ ಖರೀದಿ ಕೇಂದ್ರ ಚಲವಾಗಿಲ್ಲ. ಕೂಡಲೇ ಸರ್ಕಾರ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಅದನ್ನು ಖರೀದಿ ಪ್ರಾರಂಭ ಮಾಡಲೇಬೇಕು. ಇಲ್ಲ ನಮ್ಮದು ಮಾರ್ಕೆಟ್ ರೇಟ್ನಂಗೆ ಆಗಿದ್ದ ಬಿಲ್ ನಾವು ಕೊಡ್ತೇವೆ, ಇನ್ನೇನು ಡಿಫ್ರೆನ್ಸ್ ಅಮೌಂಟ್ ಆಗೈತಿ, ಆ ಅಮೌಂಟ್ ಏನಾರು ನಮ್ಮ ಅಕೌಂಟಿಗೆ ಹಾಕಿದ್ರೆ ನಾವು ಬದುಕಕ್ಕಾಕತಿ. ಹೆಚ್ಚು ಬೆಳೆ ಬೆಳೆಯೋದ್ರಿಂದ ಅದ್ರ ಮೇಲೆ ನಾವೆಲ್ಲ ಜಿಲ್ಲಾ ರೈತರು ಅವಲಂಬಿ ಆಗಿದ್ದರಿಂದ ಕೂಡಲೇ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕು. ಇಲ್ಲದೆ ಹೋದರೆ ಉಗ್ರವಾದಂಥ ಪ್ರತಿಭಟನೆಯನ್ನು ಎದುರಿಸಬೇಕಾಕತಿ. ಈ ರೈತ ಕುರುವತ್ತಿಗೌಡ ಶಿವನಗೌಡ ಗೋವಿನ ಜೋಳ ಬೆಳೆದು ಬಹಳ ಆತಂಕದಲ್ಲಿದ್ದೇವೆ, ಹೀಗಾಗಿ ಕೂಡಲೇ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ತೆರೆಯುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಆದರೆ ಇದುವರೆಗೂ ರಾಜ್ಯ ಸರ್ಕಾರವು ಒಂದು ಈ ಗೋವಿನ ಜೋಳದ ಖರೀದಿ ಕೇಂದ್ರವನ್ನು ಇದುವರೆಗೂ ಎಲ್ಲಿ ಇದನ್ ಮಾಡಿಕೊಡೋಲ್ರು. ಆದ ಕಾರಣ ಇದರ ಬಗ್ಗೆ ಸರಿಯಾಗಿ ನಮಗೆ ಸ್ಪಂದನೆ ಮಾಡದಿದ್ದರೆ ರಾಜ್ಯ ಸರ್ಕಾರಕ್ಕೆ ಒಂದು ಅತಿವಾದಂಥ ಒಂದು ಎಚ್ಚರಿಕೆಯನ್ನು ಕೊಡಲು ಬಯಸ್ತೇವೆ. ಹಾವೇರಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್, ಜಿಲ್ಲೆಯಾದ್ಯಂತ ಈಗಾಗಲೇ ಭತ್ತ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿದ್ದೇವೆ, ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭಿಸಲು ಸಿದ್ಧತೆ ನಡೆಸಿದ್ದು ಸರ್ಕಾರದ ಆದೇಶಕ್ಕಾಗಿ ಎದುರು ನೋಡುತ್ತಿದ್ದೇವೆ ಎಂದು ತಿಳಿಸಿದರು. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗೋವಿನ ಜೋಳ ಉತ್ಪಾದನೆ ಆಗುವುದರಿಂದ ಅದರಲ್ಲೂ ಕೂಡ ಗೋವಿನ ಜೋಳ ಖರೀದಿ ಕೇಂದ್ರ ಉತ್ಪಾದನೆ ಮಾಡಬೇಕು ಅಂತ ರೈತರಿಂದ ಸತತ ಬೇಡಿಕೆ ಬಂದಿದ್ದು, ಇಲ್ಲಿ ಮಾರುಕಟ್ಟೆ ದರದಲ್ಲಿ ಗೋವಿನ ಜೋಳದ ದರ ಕಡಿಮೆಯಾಗಿರುವುದರಿಂದ ಸರ್ಕಾರಕ್ಕೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಅಲ್ಲಿ ಸಮಿತಿಯಲ್ಲಿ ಚರ್ಚಿಸಿ ಗೋವಿನ ಜೋಳದ ಖರೀದಿ ಕೇಂದ್ರಗಳನ್ನು ತಾಲೂಕಿನ ಎಲ್ಲ ಕೇಂದ್ರ ಪ್ರದೇಶಗಳಲ್ಲಿ ತೆರೆಯಬೇಕು ಅಂತ ನಾವು ಕೋರಿಕೊಂಡಿದ್ದೇವೆ. ಸರ್ಕಾರದ ನಿರ್ದೇಶನ ಬಂತು ಅಂದರೆ ನಾವು ರೈತರಿಗೆ ಅನುಕೂಲವಾಗುವಂತೆ ಈ ಖರೀದಿ ಕೇಂದ್ರಗಳನ್ನು ತೆಗೆಯಲು ನಾವು ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳಿದ್ದೇವೆ. ರಸ್ತೆ ಅಗಲೀಕರಣಕ್ಕಾಗಿ ಮಾರ್ಗದ ಬದಿಯಲ್ಲಿದ್ದ ಅತ್ಯಂತ ಹಳೆಯ ಹಾಗೂ ಬೃಹದಾಕಾರದ ಅಶ್ವತ್ಥ ವೃಕ್ಷವನ್ನು ಮಂಗಳೂರು ಮಹಾನಗರ ಪಾಲಿಕೆ ವಿಶೇಷ ಕಾರ್ಯಾಚರಣೆ ಮೂಲಕ ನಿನ್ನೆ ಬೇರೆಡೆಗೆ ಯಶಸ್ವಿಯಾಗಿ ಸ್ಥಳಾಂತರ ಮಾಡಿದೆ. ಕರಂಗಲಪಾಡಿಯ ಬಂಟ್ಸ್ ಹಾಸ್ಟೆಲ್ ಬಳಿ ಇದ್ದ ಸುಮಾರು 200 ವರ್ಷಗಳಷ್ಟು ಹಳೆಯ ಐತಿಹಾಸಿಕ ವೃಕ್ಷವನ್ನು ಕ್ರೇನ್ ಮೂಲಕ ಸ್ಥಳಾಂತರ ಮಾಡಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಮೊಹಮ್ಮದ್ ನಜೀರ್, ನಗರ ಪಾಲಿಕೆ, ಅರಣ್ಯ ಇಲಾಖೆ, ವಿದ್ಯುತ್ ಸರಬರಾಜು ಕಂಪನಿ ಹಾಗೂ ಪೊಲೀಸರ ಸಹಯೋಗದೊಂದಿಗೆ ಸುಮಾರು 40 ಟನ್ ತೂಕದ ವೃಕ್ಷವನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು. ಪರಿಸರ ಸಂರಕ್ಷಿಸುವ ನಿಟ್ಟಿನಲ್ಲಿ ಭವಿಷ್ಯದಲ್ಲಿ ಮರಗಳನ್ನು ಕಡಿಯದೇ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಿಮೂವ್ ಮಾಡಿ ಬೇರೆ ಕಡೆ ಅದನ್ನು ರೀಲೊಕೇಟ್ ಮಾಡುವಂತ ಒಂದು ಐಡಿಯಾವನ್ನು ನಮ್ಮ ಪರಿಸರ ಪ್ರೇಮಿಯಾದಂತಹ ನಮ್ಮ ಜೀತ್ದವರು ನಮಗೆ ಸಲಹೆ ನೀಡಿದ್ರು. ಅವರ ಸಲಹೆ ಮೇರೆಗೆ ನಾವು ಅದನ್ನು ಒಂದು ಕಾರ್ಪೊರೇಷನ್ ವತಿಯಿಂದ ಒಂದು ಫ್ಯೂಚರಲ್ಲೂ ಕೂಡ ಒಂದು ಒಂದು ಒಳ್ಳೆ ಇನಿಷಿಯೇಟಿವ್ ಆಗಲಿ, ಮುಂದಕ್ಕೆ ಕೂಡ ಒಂದು ಗ್ರೀನರಿಯನ್ನು ಕಾಪಾಡುವ ದೃಷ್ಟಿಯಿಂದ ಈ ಒಂದು ನಾವು ಈ ದೊಡ್ಡದಾದಂಥ ಒಂದು ಈ ಮರವನ್ನು ಇಲ್ಲಿಂದ ತೆರವುಗೊಳಿಸಿ ನಮ್ಮ ಭಾರತ್ ಬಿಡಿ ಒಂದು ಬಿಲ್ಡಿಂಗ್ ಪಕ್ಕ ಅದರಲ್ಲಿ ಮುಂದೆ ಸಿವಿನಾಯಕ್ ಹಾಲ್ ಮುಂದೆ ಅಲ್ಲಿ ಅದನ್ನು ರೀಲೊಕೇಟ್ ಮಾಡುವಂಥ ಒಂದು ಈಗಾಗಲೇ ಕಾರ್ಯ ಆಗಿದೆ. ಈಗಾಗಲೇ ಪಾಲಿಕೆ ಸದಸ್ಯ ಡಿಕೆ ಅಶೋಕ್ ರಸ್ತೆ ಅಭಿವೃದ್ಧಿಗೆ ಅಡಚಣೆಯಾಗಿದ್ದ ನಿಮಿತ್ತ ಮರವನ್ನು ಸ್ಥಳಾಂತರಿಸಲಾಯಿತು ಎಂದು ತಿಳಿಸಿದರು. ಅಡಚಣೆ ಆಗ್ತಿದ್ದ ಒಂದು ವರ್ಷ ಈ ರೀತಿಯ ಒಂದು ರಸ್ತೆ ಅಭಿವೃದ್ಧಿ ಮಾಡುವಾಗ ಇಂಥ
ಮರ ಸ್ಥಳಾಂತರದ ಉಸ್ತುವಾರಿ ಜೀತ್ ಮಿಲನ್ ರೋಜ್ ಸ್ಥಳಾಂತರವಾದ ಮರ 3 ತಿಂಗಳಲ್ಲಿ ಎಂದಿನಂತೆ ಪರಿಸರಕ್ಕೆ ಆಮ್ಲಜನಕ ನೀಡಲಿದೆ ಎಂದರು. ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ನನ್ನ ವಿನಂತಿ ಏನಂದ್ರೆ ನಾವು ಮರವನ್ನು ಕಡಿಯೋದು ಬಿಟ್ಟು ನಾವು ಅದನ್ನು ರಿಲೊಕೇಟ್ ಮಾಡುವ. ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯಡಿ ಆರಂಭಿಸಿರುವ ಆಯುಷ್ಮಾನ್ ವೆಲ್ನೆಸ್ ಸೆಂಟರ್ಗೆ ಶಾಸಕ ಮಾಜಿ ಸಚಿವ ಎಸ್ ಎ ರಾಮದಾಸ್ ನಿನ್ನೆ ಚಾಲನೆ ನೀಡಿದರು. ಬಳಿಕ ಅವರು ದೇಶದ ಯುವಕರಿಗೆ ಉದ್ಯೋಗ ನೀಡುವ ದೃಷ್ಟಿಯಿಂದ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ಆಯುರ್ವೇದ ಔಷಧಿಗಳನ್ನು ಮಾರಾಟ ಮಾಡುವುದು ಆಯುಷ್ಮಾನ್ ಭಾರತ ಯೋಜನೆಯ ಉದ್ದೇಶವಾಗಿದೆ. ಈ ರೀತಿಯ ಕೇಂದ್ರಗಳು ಮತ್ತಷ್ಟು ವಿಸ್ತರಣೆಯಾಗುವ ಅಗತ್ಯವಿದೆ ಎಂದು ಹೇಳಿದರು. ಆಹಾರ ಪದಾರ್ಥಗಳನ್ನು ಕೂಡ ಒದಗಿಸುವಂತಹ ಒಂದು ವ್ಯವಸ್ಥೆ ಏನಿದೆ ಮೈಸೂರಿನ ಜನಕ್ಕೂ ಕೂಡ ಇದು ದೊರಕಬೇಕು. ಕಡಿಮೆ ಬೆಲೆಯಲ್ಲಿ ಮತ್ತು ಗುಣಾತ್ಮಕವಾದಂತಹ ಪದಾರ್ಥಗಳು ಸಿಗಬೇಕನ್ನುವಂತಹ ದೃಷ್ಟಿಯನ್ನು ಇಟ್ಟುಕೊಂಡು ಈ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿದೆ. ವೆಲ್ನೆಸ್ ಸೆಂಟರ್ ಮುಖ್ಯಸ್ಥ ಡಾಕ್ಟರ್ ಚಂದ್ರನಾಥ್ ಸಿಂಗ್ ಕಳೆದ 3 ತಲೆಮಾರುಗಳಿಂದ ವೈದ್ಯ ಪರಂಪರೆ ಮೂಲಕ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದು ಎಲ್ಲ ಔಷಧಿಗಳು ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢಪಟ್ಟ ಹಿನ್ನೆಲೆಯಲ್ಲಿ ಜನರಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು. ಸೈಂಟಿಫಿಕ್ ಅನಾಲಿಸಿಸ್ ಗಳನ್ನು ಮಾಡಿ ಇದನ್ನ ಉಪಯೋಗಗಳನ್ನು ಕಂಡು ಹಿಡಿದು ಜನರ ಮುಂದೆ ಇಟ್ಟಿದ್ದಾರೆ. ಇದು ತುಂಬಾ ಒಳ್ಳೆ ಕೆಲಸ. ಇದು ಕೇಂದ್ರದ ವೈದ್ಯೆ ಡಾಕ್ಟರ್ ಶೈನಾ ಆಯುರ್ವೇದ ಚಿಕಿತ್ಸೆ ಹಾಗೂ ಔಷಧಿಗಳಿಗೆ ಕರ್ನಾಟಕ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಇಲಾಖೆ ಮಹಿಳೆಯರ ಸಬಲೀಕರಣ ಕುರಿತು ಜಾಗೃತಿ ಮೂಡಿಸಲು ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಹಮ್ಮಿಕೊಂಡಿದ್ದ ಕರ್ನಾಟಕ ಮಹಿಳಾ ಪೊಲೀಸ್ ಸೈಕಲ್ ಯಾತ್ರೆಯ ಮುಕ್ತಾಯ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ಜರುಗಿತು. ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಸಮಾರಂಭದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಗಂಗಾಂಬಿಕೆ ಸೈಕಲ್ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳಾ ಪೊಲೀಸರಿಗೆ ಪ್ರಮಾಣ ಪತ್ರ ವಿತರಿಸಿದರು. ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು, ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀಬಾಯಿ, ರಾಜ್ಯ ಮೀಸಲು ಪೊಲೀಸ್ ಪಡೆಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಭಾಸ್ಕರ್ ರಾವ್ ಮತ್ತಿತರರು ಪಾಲ್ಗೊಂಡಿದ್ದರು. ನಂತರ ಮೇಯರ್ ಗಂಗಾಂಬಿಕೆ ಮಹಿಳೆಯರ ಸಬಲೀಕರಣ ಕುರಿತು ಗ್ರಾಮೀಣ ಭಾಗದಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದ್ದು ಇಂತಹ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಇರುತ್ತದೆ ಎಂದು ಭರವಸೆ ನೀಡಿದರು. ಸಾವಿರಾರು ಕೋಟಿ ರೂಪಾಯಿ ಬ್ಯಾಂಕ್ ಸಾಲ ವಂಚನೆ ಹಾಗೂ ಅಕ್ರಮ ಹಣ ವರ್ಗಾವಣೆ ಆರೋಪ ಹೊತ್ತು ಬ್ರಿಟನ್ಗೆ ಪರಾರಿಯಾಗಿರುವ ಉದ್ಯಮಿ ವಿಜಯ್ ಮಲ್ಯ ಅವರನ್ನು ಭಾರತಕ್ಕೆ ಗಡೀಪಾರು ಮಾಡುವ ವಿಚಾರಣೆಯ ತೀರ್ಪನ್ನು ಲಂಡನ್ನ ವೆಸ್ಟ್ ಮಿನಿಸ್ಟರ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಇಂದು ನೀಡುವ ನಿರೀಕ್ಷೆ ಇದೆ. ಕಳೆದ ಏಪ್ರಿಲ್ನಲ್ಲಿ ಗಡೀಪಾರು ವಾರೆಂಟ್ನಲ್ಲಿ ಬಂಧನಕ್ಕೊಳಗಾದ ನಂತರ ವಿಜಯ್ ಮಲ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಸಾಲ ಪಡೆದ ಕಿಂಗ್ ಫಿಷರ್ ಏರ್ಲೈನ್ಸ್ ಸಂಸ್ಥೆ ವ್ಯವಹಾರಿಕ ನಷ್ಟಕ್ಕೀಡಾಗಿದ್ದು ಸಂಪೂರ್ಣ ಸಾಲ ಮೊತ್ತವನ್ನು ಹಿಂತಿರುಗಿಸಲು ತಾವು ಸಿದ್ಧರಿರುವುದಾಗಿ ಮಲ್ಯ ತಿಳಿಸಿದ್ದಾರೆ. ಒಡಿಶಾದ ಭುವನೇಶ್ವರದಲ್ಲಿ ನಿನ್ನೆ ನಡೆದ ಪುರುಷರ ವಿಶ್ವಕಪ್ ಹಾಕಿ ಟೂರ್ನಿಯ ಡಿ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡ 5-3 ಗೋಲುಗಳಿಂದ ಮಲೇಷ್ಯಾ ತಂಡವನ್ನು ಸೋಲಿಸಿ ನೇರವಾಗಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದೆ. 3 ಲೀಗ್ ಪಂದ್ಯಗಳಲ್ಲಿ ಒಟ್ಟು 9 ಅಂಕ ಕಲೆ ಹಾಕಿದ ಜರ್ಮನಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದು ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. 2 ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾ, ಒಲಿಂಪಿಕ್ಸ್ ಚಾಂಪಿಯನ್ ಅರ್ಜೆಂಟೀನಾ ಮತ್ತು ಆತಿಥೇಯ ಭಾರತ ಈಗಾಗಲೇ ತಮ್ಮ ಗುಂಪಿನ ಮೊದಲ ಸ್ಥಾನಿಯಾಗಿ ಕ್ವಾರ್ಟರ್ ಫೈನಲ್ ತಲುಪಿವೆ. ಡಿ ಗುಂಪಿನ ಕೊನೆಯ ಲೀಗ್ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ 5-1 ಗೋಲುಗಳಿಂದ ಪಾಕಿಸ್ತಾನ ತಂಡವನ್ನು ಸೋಲಿಸಿದೆ. ಉಳಿದ 4 ಕ್ವಾರ್ಟರ್ ಫೈನಲ್ ಸ್ಥಾನಗಳಿಗಾಗಿ ಇಂದಿನಿಂದ ಕ್ರಾಸ್ ಓವರ್ ಪಂದ್ಯಗಳು ಆರಂಭವಾಗಲಿವೆ. ಸಂಜೆ 4:45ಕ್ಕೆ ಆರಂಭಗೊಳ್ಳುವ ಕ್ರಾಸ್ ಓವರ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಹಾಗೂ 7 ಗಂಟೆಗೆ ಆರಂಭಗೊಳ್ಳುವ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಚೈನಾ ತಂಡಗಳು ಮುಖಾಮುಖಿಯಾಗಲಿವೆ. ಅಡಿಲೇಡ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯರ ಮೇರೆ ವಿರಾಟ್ ಕೊಹ್ಲಿ ಪಡೆ ಬಿಗಿ ಹಿಡಿತ ಸಾಧಿಸಿದ್ದು ಗೆಲುವಿನತ್ತ ದಾಪುಗಾಲಿಟ್ಟಿದೆ. ಇಂದು 4 ವಿಕೆಟ್ಗಳಿಗೆ 104 ರನ್ಗಳಿಂದ ದ್ವಿತೀಯ ಇನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡ ಪ್ರವಾಸಿ ತಂಡದ ಮಾರಕದಾಳಿಗೆ ಮತ್ತೆರಡು ವಿಕೆಟ್ ಕಳೆದುಕೊಂಡಿದೆ. ಭೋಜನ ವಿರಾಮದ ವೇಳೆಗೆ 6 ವಿಕೆಟ್ ನಷ್ಟಕ್ಕೆ 186 ರನ್ ಗಳಿಸಿದ್ದು ಉಳಿದ 4 ವಿಕೆಟ್ಗಳಲ್ಲಿ 137 ರನ್ ಗಳಿಸಬೇಕಿದೆ. ಭಾರತದ ಪರ ರವಿಚಂದ್ರನ್ ಅಶ್ವಿನ್ ಮತ್ತು ಮೊಹಮ್ಮದ್ ಶಮಿ ತಲಾ 2 ವಿಕೆಟ್ ಉರುಳಿಸಿದ್ದಾರೆ. ಆಸ್ಟ್ರೇಲಿಯಾ ಗೆಲುವಿಗೆ ಭಾರತ 323 ರನ್ ಗುರಿ ನೀಡಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದಿನಿಂದ 10 ದಿನ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಹಣೆಯಲು ಬಿಜೆಪಿ ಸಜ್ಜು. ಪ್ರತ್ಯುತ್ತರ ನೀಡಲು ಸರ್ಕಾರ ಸಿದ್ಧತೆ. ಹೊರಗೆ ರೈತರಿಂದಲೂ ಹೋರಾಟ, ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ. ಜಾನಪದ ಅಕಾಡೆಮಿ ಪ್ರಶಸ್ತಿ ಪ್ರಕಟ. 30 ಕಲಾವಿದರಿಗೆ ಜಾನಪದ ಅಕಾಡೆಮಿ, 2ಗೆ ಜಾನಪದ ತಜ್ಞ ಪ್ರಶಸ್ತಿ. 26-27ರಂದು ಬೀದರ್ನಲ್ಲಿ ಪ್ರದಾನ.
ಏಪ್ರಿಲ್ನಿಂದ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಕಡ್ಡಾಯ, ವಾಹನ ಉತ್ಪಾದಕರೇ ಅಳವಡಿಸಬೇಕು. ಮೈಸೂರಿನಲ್ಲಿ ಭಾರತೀಯ ಭಾಷಾ ಕಂಪು, ಡಿಸೆಂಬರ್ 29-30ರಂದು ಅಖಿಲ ಭಾರತೀಯ ಸಾಹಿತ್ಯ ಸಮ್ಮೇಳನ ಆಯೋಜನೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೂರ್ನಿ, ಜಯದ ವಿಶ್ವಾಸದಲ್ಲಿ ಭಾರತ, ರೋಚಕ ಘಟ್ಟದಲ್ಲಿ ಮೊದಲ ಟೆಸ್ಟ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 22ಕ್ಕೆ ಸಂಪುಟ ವಿಸ್ತರಣೆ ಖಚಿತ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪುನರುಚ್ಚಾರ. ವಾರಕ್ಕೆ 7 ಲಕ್ಷ ಮನೆಗಳಿಗೆ ವಿದ್ಯುತ್ ಸಂಪರ್ಕ, ಡಿಸೆಂಬರ್ ಅಂತ್ಯದ ವೇಳೆಗೆ ದೇಶದ ಎಲ್ಲಾ ಮನೆಗಳಿಗೆ ವಿದ್ಯುತ್ ಸಂಪರ್ಕದ ಗುರಿ ಪೂರ್ಣ ನಿರೀಕ್ಷೆ. ಬಿಲ್ಡಿಂಗ್ ಪ್ಲಾನ್ಗೆ ಆನ್ಲೈನ್ನಲ್ಲೇ ಒಪ್ಪಿಗೆ, ಬಡಾವಣೆ ಯೋಜನೆ ಮಂಜೂರಾತಿಗೂ ಏಕಗವಾಕ್ಷಿ ಪದ್ಧತಿ, ಸಚಿವ ಖಾದರ್. ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲೋಕಾರ್ಪಣೆ, ಕೊಡಗು ಜಿಲ್ಲೆಯ ಪ್ರಯಾಣಿಕರಿಗೆ ಅನುಕೂಲ, 4 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಂದಿದ ಏಕೈಕ ರಾಜ್ಯ ಕೇರಳ. ಭಾರತ ಚೀನಾ ಜಂಟಿ ಸಮರಾಭ್ಯಾಸ ನಾಳೆಯಿಂದ ಆರಂಭ, ಡೋಕ್ಲಾಂ ಬಿಕ್ಕಟ್ಟು ಬಳಿಕ ಮೊದಲ ಯುದ್ಧಾಭ್ಯಾಸ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ, 10 ದಿನಗಳ ಕಲಾಪಕ್ಕೆ ಸಕಲ ಸಿದ್ಧತೆ. ನಾಳೆಯಿಂದ ಸಂಸತ್ ಅಧಿವೇಶನ, ಸುಗಮ ಕಲಾಪಕ್ಕೆ ಇಂದು ಸರ್ವಪಕ್ಷ ಸಭೆ. ಜಮ್ಮು ಕಾಶ್ಮೀರದ ಮುಜಗುಂದ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳಿಂದ 3 ಭಯೋತ್ಪಾದಕರ ಹತ್ಯೆ, ಪ್ರಮುಖ ಸಂಚುಕೋರನ ಬಂಧನ. ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯ, ಗೆಲುವಿನ ಹೊಸ್ತಿಲಲ್ಲಿ ಭಾರತ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.